ವೀಕ್ಷಕರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ವಿಡಿಯೋ ಪಾಠಕ್ಕೆ ತಮ್ಮೆಲ್ಲರೂ ಸ್ವಾಗತ ಮಾಡ್ತಾ. ಇವತ್ತಿನ ಒಂದು ವಿಡಿಯೋ ಪಾಠದಲ್ಲಿ ನಾವು 9ನೇ ತರಗತಿಯ ಸಂಖ್ಯಾ ಪದ್ಧತಿ ಅನ್ನುವಂತ ಪಾಠವನ್ನ ಮುಂದುವರಿಸ್ತಾ, ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಏನ್ ಮಾಡೋಣ ಅಂತಂದ್ರೆ, ಎರಡು ಭಾಗಲಬ್ಧ ದತ್ತ ಭಾಗಲಬ್ಧ ಸಂಖ್ಯೆಗಳ ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳಿದ್ದಾವೆ ಅನ್ನುವಂತ ವಿಚಾರವನ್ನ ನಾವೇನ್ ಮಾಡೋಣ, ಚರ್ಚೆ ಮಾಡೋಣ. ಹಾಗಾದ್ರೆ ಈಗ ನೀವೆಲ್ಲ ಸಂಖ್ಯಾ ರೇಖೆಯ ಮೇಲೆ ನೋಡಿರಬಹುದು, ಈ ಸಂಖ್ಯಾ ರೇಖೆಯ ನಮ್ಮ ಇವತ್ತು ಪ್ರಶ್ನೆ ಉಟ್ಕೊಂಡಿರೋದು ಏನಪ್ಪಾ ಅಂತಂದ್ರೆ, ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲೆಲ್ಲ ನೋಡಿದ್ದೀವಿ ಏನಪ್ಪಾ ಅಂದ್ರೆ, ಸ್ವಾಭಾವಿಕ ಸಂಖ್ಯೆಗಳು ಮತ್ತೆ ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕ ಸಂಖ್ಯೆಗಳು ಯಾವ ರೀತಿ ಸಂಖ್ಯಾ ರೇಖೆಯಲ್ಲಿ ತೋರಿಸ್ತೇವೆ, ಜೊತೆಗೆ ಅವೆಲ್ಲವೂ ಭಾಗಲಬ್ಧ ಸಂಖ್ಯೆಗಳು ಅನ್ನುವಂಥ ವಿಚಾರವನ್ನ ನೋಡಿದ್ದೀವಿ. ಹಾಗಾದ್ರೆ ನೆಕ್ಸ್ಟ್ ನಮ್ಮ ಪ್ರಶ್ನೆ ಬಂದಿರೋದು ಏನಪ್ಪಾ ಅಂತಂದ್ರೆ, ಓಕೆ ಇದೊಂದು ಪೂರ್ಣ ಮತ್ತು ದಶಮಾಂಶ ಸಂಖ್ಯೆಯನ್ನು ಭಾಗಲ ಸಂಖ್ಯೆ ಅಂತ ತಿಳ್ಕೊಂಡಿದ್ದೀವಿ, ಆಮೇಲೆ ಭಿನ್ನರಾಶಿಯನ್ನು ಭಾಗಲ ಸಂಖ್ಯೆಗಳು ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗಾದ್ರೆ ಇವತ್ತು ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ಇದನ್ನು ನೋಡಿದಾಗ ನಮ್ಮ ತಲೆಯಲ್ಲಿ ಮೂರು ಪ್ರಶ್ನೆಗಳು ಹುಡುಕೋತಾ ಇದ್ದಾವೆ. ಏನಪ್ಪಾ ಅಂತಂದ್ರೆ, ಮೊದಲನೇ ಪ್ರಶ್ನೆ ಏನು, ಈ ಎರಡು ಭಾಗಲಬ್ಧ ಸಂಖ್ಯೆಗಳು ಫಾರ್ ಎಕ್ಸಾಂಪಲ್ 1, 2 ಅಂತ ತಗೊಳ್ಳಿ, ಹಾಗಾದ್ರೆ ಇವು ಎರಡು ಸಂಖ್ಯೆಗಳ ನಡುವೆ ಇನ್ನೂ ಭಾಗಲಬ್ಧ ಸಂಖ್ಯೆಗಳು ಇವೆಯೇ ಅನ್ನುವಂತ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಏನ್ ಹುಡುಕೊಳ್ತಾ ಇದೆ ಅಂತಂದ್ರೆ, ಇದ್ದರೆ ಅವುಗಳನ್ನ ಬರೆಯುವುದು ಹೇಗೆ, ಫಾರ್ ಎಕ್ಸಾಂಪಲ್ 1 ಮತ್ತು 2 ನಡುವೆ ನಾವು ಭಾಗಲಬ್ಧ ಸಂಖ್ಯೆಗಳು ಅದಾವ ಅಂತ ಹೇಳಲಿಕ್ಕತ್ತಿದ್ರೆ, ಹಾಗಾದ್ರೆ 1 ಮತ್ತು 2 ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯೋದು ಹೇಗೆ, ಅಥವಾ 2 ಮತ್ತು 3 ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯುವುದು ಹೇಗೆ, -1 ಮತ್ತು 0 ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯುವುದು ಹೇಗೆ ಅನ್ನುವಂತಹ ವಿಚಾರವನ್ನ ನಮ್ಮ ತಲೆಯಲ್ಲಿ ಪ್ರಶ್ನೆ ಇದೆ. ಅದ್ರ ಜೊತೆಗೆ ಮತ್ತೆ ಇನ್ನೊಂದು ಪ್ರಶ್ನೆ ನಮ್ಗೆ ಏನಪ್ಪಾ ಅಂತಂದ್ರೆ, ನಾವು ತಿಳ್ಕೊಳ್ಳುವ ನಮ್ಮಲ್ಲಿ ಉಳಿಯುವಂತ ಪ್ರಶ್ನೆ ಯಾವುದು ಅಂತಂದ್ರೆ, ಹಾಗಾದ್ರೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಭಾಗಲಬ್ಧ ಸಂಖ್ಯೆಗಳದಾವ ಅಂತಂದ್ರೆ, ಅಥವಾ ಅವುಗಳನ್ನ ಬರಿಬಹುದು ಅಂತಂದ್ರೆ, ಹಾಗಾದ್ರೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳಿವೆ ಅನ್ನೊಂದು 10, 20, 30 ಎಷ್ಟಿವೆ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಇವತ್ತು ಈ ಒಂದು ವಿಡಿಯೋದಲ್ಲಿ ಈ ಮೂರು ಪ್ರಶ್ನೆಗಳನ್ನೇ ಚರ್ಚೆ ಮಾಡ್ತಾ ಇವುಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇನ್ನೂ ಭಾಗಲಬ್ಧ ಸಂಖ್ಯೆಗಳು ಇವೆ ಅಂತ ಕೇಳಿದ್ರೆ, ಹೌದು ಅನ್ನುವಂತ ಪ್ರಶ್ನೆಯನ್ನು ನಾನು ಹೇಳ್ತಾ ಇದ್ದೇನೆ. ಓಕೆ, ಹಾಗಾದ್ರೆ ಹೌದು ಅನ್ನುವಂತ ಉತ್ತರ ನಮ್ಮ ಕಡೆಯಿಂದ ಬರುತ್ತೆ. ಏನಂತ, ಹಾಗಾದ್ರೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇನ್ನೂ ಭಾಗಲಬ್ಧ ಸಂಖ್ಯೆಗಳು ಇವೆ. ಹಾಗಾದ್ರೆ ಎರಡನೇ ಪ್ರಶ್ನೆ ಏನು, ಹಂಗಾರೆ ಇದ್ರೆ ಅವುಗಳನ್ನ ಬರೆಯುವುದು ಹೇಗೆ. ಓಕೆ, ಹಾಗಾದ್ರೆ ಅವನುಗಳು ಬರೆಯೋದು ಹೇಗೆ ಅನ್ನುವಂಥದ್ದು ನೋಡೋಣ. ಹಂಗಾರಿಗೆ ಸರಿ, ಎರಡು ದತ್ತ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಯನ್ನ ಬರೆಯೋದು ಹೇಗೆ, ಈ ಒಂದು ಎಕ್ಸಾಂಪಲ್ ತಗೋಣ. 1 ಮತ್ತು 2 ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯುವಂತ ಪ್ರಯತ್ನ ಮಾಡೋಣ. ಓಕೆನಾ, ಸರಿ. ಹಾಗಾದ್ರೆ ಹೇಗೆ ಬರೆಯೋದು, ಇದನ್ನ ಬರೀಲಿಕ್ಕೆ ಅನೇಕ ವಿಧಾನಗಳು ಅದಾವೆ, ಆದರೆ ನಮ್ಮ ಒಂದು ಪಠ್ಯಪುಸ್ತಕದಲ್ಲಿ ಏನ್ ಚರ್ಚೆ ಮಾಡ್ಯಾರ ಆ ವಿಧಾನವನ್ನ ನಾನು ಇವತ್ತು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಏನಪ್ಪಾ ಅಂತಂದ್ರೆ, ಈಗ ನೋಡಿ 1 ಮತ್ತು 2 ನಡುವಿನ 5 ಬಾಗಲ ಸಂಖ್ಯೆ ಬರಿ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಅವರು ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ನಿಮ್ಗೆ ಬರಿ ಅಂತ ಹೇಳ್ತಾರೆ, ಅಥವಾ ನೀವು ಬರಿಬೇಕಾಗಿದೆ, ಅದನ್ನ ಏನ್ ಮಾಡಿ ಅದಕ್ಕೆ ಒಂದನ್ನ ಸೇರಿಸ್ಕೊಳ್ಳಿ. ಓಕೆನಾ, ಹಾಗಾದ್ರೆ ಎಷ್ಟಾಯ್ತು, 5ಕ್ಕೆ 1 ಸೇರಿಸಿದ್ರೆ ನಿಮಗೆ 6 ಸಿಗತ್ತೆ. ಓಕೆನಾ, ಎಷ್ಟ್ ಸಿಗತ್ತೆ, 6 ಸಿಗತ್ತೆ. ಈಗ ನೀವೇನ್ ಮಾಡಿ, ಈ ಬಂದ 6 ನಾವು ಯಾವ ಎರಡು ಸಂಖ್ಯೆಗಳ ನಡುವಿನ ಭಾಗಲ ಸಂಖ್ಯೆ ಬರೆಯುತ್ತೆ ಅಲ್ವಾ, ಅವುಗಳಿಗೆ ಗುಣಿಸಿ ಮತ್ತು ಭಾಗಿಸಿ. ಅಂದ್ರೆ ನಾನು 1ಕ್ಕೆ ಈಗ 6 ಗುಣಿಸ್ತಾ ಇದ್ದೇನೆ ಮತ್ತೆ 6 ಭಾಗಿಸ್ತಾ ಇದ್ದೇನೆ. ಗೊತ್ತಾಯ್ತು, ಯಾಕೆ, ಯಾಕೆಂದ್ರೆ ಇದ್ರ ಬೆಲೆಯಲ್ಲಿ ವ್ಯತ್ಯಾಸ ಆಗಬಾರ್ದಲ್ವಾ, ಮತ್ತು 6 ಗುಣಿಸಿ 6 ಭಾಗಿಸಿದ ಬೆಲೆ ಎಷ್ಟು, ಮತ್ತು ಒಂದೇ ಅಲ್ವಾ. ಓಕೆನಾ, ನಾ 6 ಹೆಂಗ್ ಬಂತು, ಅವ್ರು ಎಷ್ಟು ಬಾಗಿಲ ಸಂಖ್ಯೆ ಹೇರ್ತಾರಲ್ಲ ಅದಕ್ಕೆ 1 ಕೂಡಿಸಿದಾಗ 6 ಬಂತು. ಅವ್ರ ಎಕ್ಸಾಂಪಲ್ 4 ಬಾಗಿಲ ಸಂಖ್ಯೆ ಬರಿ ಅಂತ ಹೇಳಿದ್ರೆ 4, 1 ಸೇರಿದ್ರೆ 5, ಅವ್ರು 7 ಬಾಗಿಲ ಸಂಖ್ಯೆ ಬರಿ ಅಂತ ಹೇಳಿದ್ರೆ 7, 1, 8 ಆಗತ್ತೆ. ಈ ರೀತಿಯಾಗಿ ನೀವು ತಿಳ್ಕೊಳ್ಬೇಕಾಗತ್ತೆ. ಹಂಗಾರೆ ಈಗ ಮತ್ತೆ ಏನ್ ಮಾಡಿ, ನೀವು 2ಕ್ಕೂ ಸಹ 6 ಗುಣಿಸಿ 6 ಭಾಗಿಸಿ. ಓಕೆನಾ, ಈಗ ಎಷ್ಟಾಯ್ತು, 6 × 6 ಆಯ್ತು, ಭಾಗ್ಲೆ 6, ಮತ್ತು ಈ ಕಡೆ 6×12 ಭಾಗ್ಲೆ 6. ಓಕೆ, ಈಗ ನಾವ್ ಮಾಡೋಣ, 6 / 6 ಇಂದ ಪ್ರಾರಂಭ ಮಾಡೋಣ. 12 / 6 ಬರುವವರೆಗೆ ಏನು ನಾವು ಏನು ಬಾಗಿಲು ಸಂಖ್ಯೆಯನ್ನ ಬರಿತಾ ಹೋಗೋಣ. 6 ಅಂತರ ಯಾವ್ದು ಬರುತ್ತೆ, 7, ಛೇದವನ್ನ ಹೆಂಗೈತಿ ಹಂಗ ಇಡೋಣ. ಓಕೆ, ಕಾಮ, ಇನ್ನು 7 ಆದ್ಮೇಲೆ 8 / 6, ಮತ್ತೆ 9 / 6, ಆಮೇಲೆ ಅದೇ ರೀತಿ 10 / 6 ಸರಿನಾ, ಆಮೇಲೆ 11 / 6. ಈಗ ಇದಾದ್ಮೇಲೆ 12 / 6 ನಾವು ಮೊದಲು ತಗೊಂಡ ಸಂಖ್ಯೆ ಬರುತ್ತೆ. ಹಾಗಾದ್ರೆ 6 / 6 ಮತ್ತು 12 / 6 ಅಂದ್ರೆ ಅರ್ಥ 1 ಮತ್ತು 2, 6 × 6 = 8, 1 ಮತ್ತು 2 ನಡುವೆ ಎಷ್ಟು ಭಾಗ ಸಂಖ್ಯೆ ಬರ್ತೀವಿ ನಾವೀಗ, 5. ಆ 5 ಭಾಗ ಸಂಖ್ಯೆಗಳು ಯಾವ್ದು, 7 / 6, 8 / 6, 9 / 6, 10 / 6, 11 / 6. ಈ ರೀತಿಯಾಗಿ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ
ಭಾಗಲಬ್ಧ ಸಂಖ್ಯೆಗಳನ್ನ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಈ ವಿಧಾನವನ್ನು ಅನುಸರಿಸಿ ಬರೀಬಹುದು. ಹಾಗಾದ್ರೆ ನೀವು ಇದ್ರ ಬೆಲೆಗಳನ್ನ ಬೇಕಾದ್ರೆ ಚೆಕ್ ಮಾಡಿ ನೋಡಿದ್ರೆ, ಒಂದು ಕ್ಯಾಲ್ಕುಲೇಟರ್ ತಗೊಂಡು ಚೆಕ್ ಮಾಡಿ ನೋಡಿ, 7 ಓಪನ್ 6, 8 ಓಪನ್ 6, 9 ಓಪನ್ 6, 10 ಓಪನ್ 6, 11 ಓಪನ್ 6ಗಳ ಬೆಲೆಗಳು ಗಮನಿಸ್ತಾ ಹೋಗಿ, ಇವುಗಳ ಬೆಲೆಗಳು 1 ಮತ್ತು 2ರ ನಡುವೆ ಅದಾವ. 1ಕ್ಕಿಂತ ಹೆಚ್ಚಿಗೆ ಅದಾವೆ, 2ಕ್ಕಿಂತ ಕಡಿಮೆ ಅದಾವೆ, ಅವುಗಳ ನಡುವೆ ಅದಾವಲ್ವಾ. ನೋಡಿ, 1.6 ಇದೆ, 1.3, 1.5, 1.6, 1.8 ಅಲ್ವಾ. ಓಕೆನಾ, ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಿಮಗೆ ಅವುಗಳ ಬೆಲೆಗಳು ಸಿಗ್ತವೆ. ಓಕೆನಾ, ಈ ರೀತಿಯಾಗಿ ಈ ಒಂದು 2 ಲೆಕ್ಕಗಳನ್ನು ನೀವು ಪ್ರಯತ್ನ ಮಾಡಿ ನೋಡಿ. 4 ಮತ್ತು 5ರ ನಡುವಿನ 5 ಬಾಗಿಲು ಸಂಖ್ಯೆಯನ್ನು ಬರೆಯುವಂತ ಪ್ರಯತ್ನ ಮಾಡಿ. 6 ಮತ್ತು 7ರ ನಡುವಿನ 3 ಬಾಗಿಲು ಸಂಖ್ಯೆಯನ್ನು ಬರೆಯುವಂತ ಪ್ರಯತ್ನವನ್ನ ನಿಮ್ಮ ನೋಟ್ಬುಕ್ ಗಳಲ್ಲಿ ಮಾಡಿ. ಸಾಧ್ಯವಾದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಅವುಗಳ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಂಗಾರೆ ಈಗ ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ ಮುಂದೆ ಹೋಗೋಣ. ಒಂದು ವೇಳೆ ನಮಗೆ ಭಾಗಲಬ್ಧ ಸಂಖ್ಯೆಗಳು ಈ ರೂಪದಲ್ಲಿ ಭಿನ್ನರಾಶಿ ರೂಪದಲ್ಲಿ ಕೊಟ್ರಪ್ಪ, 2.7 ಮತ್ತು 3.7ರ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನ ಬರೀರಿ ಅಂತ ಕೊಟ್ರೆ, ಅವಾಗ ಏನ್ ಮಾಡ್ಬೇಕು ನೋಡಿ, 2.7 ಮತ್ತು 3.7 ಸರಿನಾ. ಹಾಗಾದ್ರೆ ಈಗ ನಾವು ಈ ರೀತಿ ಭಿನ್ನರಾಶಿ ರೂಪದಲ್ಲಿ ನಮಗೆ ಕೊಟ್ಟಾಗ ನಾವು ಏನ್ ಮಾಡ್ಬೇಕು, ಬರೀಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಏನು ಅಂತಂದ್ರೆ, ಇವುಗಳ ಛೇದಗಳ ಸಮಾದ ಇಲ್ಲೋ ಅಂತ ನೋಡ್ಬೇಕಾಗತ್ತೆ. ಒಂದು ವೇಳೆ ಇನ್ ಕೇಸ್ ಆಫ್ ಇವುಗಳ ಛೇದಗಳ ಸಮ ಇರಲಿಲ್ಲ ಅಂತಂದ್ರೆ, ಮೊದಲು ಲಸಾ ತೆಗೆದು ಇವುಗಳ ಛೇದಗಳನ್ನ ಸಮ ಮಾಡ್ಕೊಂಡ ಮೇಲೆನೆ ನಾವು ಆಗಲೇ ಏನು ಕ್ರಮವನ್ನ ಬಳಸಿದೀವಿ ಅದನ್ನ ಬಳಸಲಿಕ್ಕೆ ಸಾಧ್ಯ ಇದೆ. ಬಟ್ ಇಲ್ಲಿ ಲಸಾ ತೆಗೆಯುವಂತ ಪ್ರಸಂಗ ಬರೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಛೇದಗಳು ಸಮ ಅದಾವ. ಆದ್ರಿಂದ ಈಗ ನೋಡಿ, ಅವರು 4 ಬಾಗಿಲು ಸಂಖ್ಯೆಗಳು ಬರೀ ಅಂತ ಹೇಳ್ಯಾರ. ನಾ ಆಗಲೇ ಹೇಳಿದ ಹಾಗೆ 4ಕ್ಕೆ 1ನ್ನ ಸೇರಿಸ್ಕೊಳ್ಳಿ, ಎಷ್ಟಾಯ್ತು, 5 ಆಯ್ತು. ಈ ಬಂದಂತ 5ನ್ನ ಈ ಸಂಖ್ಯೆಗಳ ಜೊತೆ ಗುಣಿಸಿ ಅದೇ ಸಂಖ್ಯೆಯಿಂದ ಭಾಗಿಸಿ, ಅಂದ್ರೆ ಏನಾಯ್ತು, 2.7 ಇದಕ್ಕೆ ಗುಣಿಸು 5 ಭಾಗಿಸು 5 ಅಂದ್ರೆ, ಮತ್ತು ಏನಾಯ್ತು, ಬೆಲೆಯಲ್ಲಿ ಏನು ವ್ಯತ್ಯಾಸ ಆಗ್ಲಿಲ್ಲ. ಮತ್ತು ಅದೇ ರೀತಿ 3.7ಕ್ಕೂ ನಾವೇನ್ ಮಾಡೋಣ, 5ರಿಂದ ಗುಣಿಸಿ 5ರಿಂದ ಭಾಗಿಸೋಣ. ಓಕೆನಾ, ಈಗ ಏನಾಯ್ತು ನೋಡಿ, 2.5 ಲಿ 10 ಆಯ್ತು, ಭಾಗಲೇ 7.5 ಲಿ 35, ಮತ್ತು 3.5 ಲಿ 15 ಭಾಗಲೇ 7.5 ಲಿ 35. ಈಗ 10.35 ಪ್ರಾರಂಭಿಸಿ 15.35 ಬರುವವರೆಗೂ ಬಾಗಲಬ್ಧ ಸಂಖ್ಯೆಯನ್ನ ಬರಿತಾ ಹೋಗಿ, ಛೇದವನ್ನು ಹಾಗೆ ಇಡಿ, ಕೇವಲ ಅಂಶವನ್ನ ಛೇದ ಮಾಡ್ತಾ ಹೋಗಿ. ಅಂದ್ರೆ 10 ಆದ್ಮೇಲೆ ಯಾವ್ದು ಬರುತ್ತೆ, 11.35, ಆಮೇಲೆ 12.35, ಆಮೇಲೆ ನೆಕ್ಸ್ಟ್ 13.35, ನೆಕ್ಸ್ಟ್ 14.35, ಇನ್ನ 15.35. ನೋಡಿ, ನಮಗೆ 4 ಭಾಗಲಬ್ಧ ಸಂಖ್ಯೆಗಳು ಬೇಕಾಗಿತ್ತು. ಆ 4 ಭಾಗಲಬ್ಧ ಸಂಖ್ಯೆಗಳು ಯಾವುದು ಅಂತಂದ್ರೆ, 2.7 ಮತ್ತು 3.7ರ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳು ಯಾವುದು ಅಂದ್ರೆ, 11.35, 12.35, 13.35, 14.35. ಓಕೆನಾ, ಇವು ಏನಪ್ಪಾ ಅಂದ್ರೆ 2.7 ಮತ್ತು 3.7ರ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳಾಗಿವೆ. ಓಕೆನಾ, ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಹಾಗಾದ್ರೆ ಇದೇ ರೀತಿ ಲೆಕ್ಕಗಳನ್ನು ನೀವು ಒಂದು 2 ಲೆಕ್ಕ ಕೊಡ್ತಾ ಇದ್ದೇನೆ, ಅವುಗಳನ್ನು ನೀವು ಮುಂದುವರಿಸಿ. ಹಾಗಾದ್ರೆ 5.9 ಮತ್ತು 6.9, 1.3 ಮತ್ತು 2.3 ನಡುವಿನ 4 ಬಾಗಿಲು ಸಂಖ್ಯೆಯನ್ನ ನೀವು ಬರೆಯುವಂತ ಪ್ರಯತ್ನ ಮಾಡಿ. ಸಾಧ್ಯವಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರವನ್ನ ಕಮೆಂಟ್ ಮಾಡೋ ಪ್ರಯತ್ನ ಮಾಡಿ. ಈಗ ಇದೇ ಇದನ್ನ ಒಂದು ನಾವು ಮುಂದುವರಿಸ್ತಾ, ಈಗ ಹಂಗಾದ್ರೆ ನಮಗೆ 2ನೇ ಪ್ರಶ್ನೆ ಕ್ಲಿಯರ್ ಆಯ್ತು. ಏನಂತ, 2 ಬಾಗಿಲು ಸಂಖ್ಯೆ ನಡುವೆ ಸಂಖ್ಯೆಗಳು ಅದಾವ ಅಂತ ಗೊತ್ತಾಯ್ತು, ಅವುಗಳನ್ನ ಬರೆಯುವಂತ ಕ್ರಮನೂ ಗೊತ್ತಾಯ್ತು. ಹಾಗಾದ್ರೆ ಎಷ್ಟಿವೆ ಅನ್ನುವಂತ ಪ್ರಶ್ನೆ 3ನೇ ಪ್ರಶ್ನೆ ಇತ್ತಲ್ವಾ, ಓಕೆ, ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಾಗಾದ್ರೆ ಎಷ್ಟಿವೆ ಅಂತ ಒಂದು ಎಕ್ಸಾಂಪಲ್ ಅನ್ನ ತೆಗೆದುಕೊಂಡು ಹೇಳ್ತೇನೆ ನಿಮ್ಗೆ. 1 ಮತ್ತು 2ನ್ನ ತೆಗೆದುಕೊಳ್ಳೋಣ, ಇವುಗಳ ನಡುವೆ ಎಷ್ಟು ಬಾಗಿಲದ ಸಂಖ್ಯೆಗಳ ಇದಾವ ಅಂತ ಕಂಡುಕೊಳ್ಳುವಂತ ಪ್ರಯತ್ನ ಮಾಡೋಣ. ಈಗ ನಾವೇನ್ ಮಾಡೋಣ, 1 ಇದಕ್ಕೆ 2ಕ್ಕೆ ಇದಕ್ಕೆ 10ರಿಂದ ಗುಣಾಕಾರ ಮಾಡೋಣ, 10ರಿಂದ ಭಾಗಿಸೋಣ, ಮತ್ತು 2ಕ್ಕೂ ಸಹ 10ರಿಂದ ಗುಣಿಸೋಣ, 10ರಿಂದ ಭಾಗಿಸೋಣ. ಬೆಲೆಯಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಎಷ್ಟಾಯ್ತು ಬೆಲೆ ಇದು, 10.10 ಆಯ್ತು, ಇದು ಎಷ್ಟು, 20.10 ಆಯ್ತು. ಅಂದ್ರೆ ಇವುಗಳ ನಡುವೆ ಎಷ್ಟು ಬಾಗಿಲು ಸಿಂಗ್ ಬಂದು ನೋಡ್ರಿ, 10ರಿಂದ ಪ್ರಾರಂಭ ಮಾಡಿ 20ರವರೆಗೆ ಬರ್ಬೇಕಂತಂದ್ರೆ 11.10, 12.10, 13.10, 14.10, 15.10, ಎಲ್ಲಿ ಮಟ 19.10 ಬರ್ತದೆ. ಅಂದ್ರ ಅರ್ಥ ಇವೆಲ್ಲವೂ ಎಷ್ಟು ಟೋಟಲ್ ಎಷ್ಟಿದೆ, 9 ಬಾಗಿಲಬ್ಧ ಸಂಖ್ಯೆಗಳು ನಿಮ್ಗೆ ಸಿಗ್ತವೆ. ಅಂದ್ರೆ 1 ಮತ್ತು 2ರ ನಡುವೆ ನಿಮಗೆ 9 ಬಾಗಿಲು ಸಂಖ್ಯೆ ಯಾವ ಸಿಕ್ಕು, ಯಾವಾಗ, ಒಂದ್ ವೇಳೆ ನೀವು 10ರಿಂದ ಗುಣಿಸಿದ್ರೆ. ಅದೇ ರೀತಿ ನಾವು ಇದನ್ನ ಒಂದ್ ವೇಳೆ 100ರಿಂದ ಗುಣಿಸಿದ್ರೆ ಎಷ್ಟಾಗತ್ತದು, 100ರಿಂದ ಗುಣಿಸಿ 100ರಿಂದ ಭಾಗಿಸಿದ್ರೆ 100 ರೂಪಾಯಿ 100 ಆಗತ್ತೆ. ಅದೇ ರೀತಿ ಇದಕ್ಕೆ 100ರಿಂದ ಗುಣಿಸಿದ್ರೆ 200 ರೂಪಾಯಿ 100 ಆಗತ್ತೆ. ಅವಾಗ ಎಷ್ಟು ಸಿಗ್ತಾವ ನೋಡ್ಕೊಳ್ಳೋಣ, ಅವಾಗ ಎಷ್ಟು ಸಿಗ್ತಾವಪ್ಪ ಅಂದ್ರೆ, 100ರಿಂದ ಪ್ರಾರಂಭ ಮಾಡಿ 200 ಬರೋಗಿ ಬರೆದ್ರೆ 100 ರೂಪಾಯಿ 101 ರೂಪಾಯಿ 100, 102 ರೂಪಾಯಿ 100, 100 ರೂಪಾಯಿ 103 ರೂಪಾಯಿ 100, 104 ರೂಪಾಯಿ 100. ಇದೇ ರೀತಿ 99 ರೂಪಾಯಿ 99 ರೂಪಾಯಿ 100 ವರೆಗೆ ಬರೀಬಹುದು. ಅಂದ್ರೆ ನಿಮಗೆ 99 ಬಾಗಿಲದ ಸಂಖ್ಯೆಗಳು ಇವ್ರ ನಡುವೆ ಸಿಕ್ಕು. ಅದೇ ಒಂದ್ ವೇಳೆ ನಾನು 1000ರಿಂದ ಗುಣಿಸಿದ್ರೆ
ಅವಾಗ ಇದ್ರ ಬೆಲೆ ಎಷ್ಟಾಗತ್ತೆ? 1000 ಗುಣಿಸಿ 1000 ಭಾಗಿಸಿದ್ರೆ 1000 ಅಪಾನ್ 1000, ಈ ಕಡೆ 2000 ಅಪಾನ್ 2000, 1000 ಆಯ್ತು. ಅಂದ್ರೆ ಇಲ್ಲಿ ನಾನು 1000 ಪ್ರಾರಂಭಿಸಿ ಇದ್ರ 2000 ಬರುವಟ್ಟಿಗೆ ಬರೆದ್ರೆ ನಮಗೆ ಎಷ್ಟ್ ಸಿಗ್ತವೆ ನೋಡಿ, 1001 ಅಪಾನ್ 1000, 1002 ಅಪಾನ್ 1000, 1003 ಅಪಾನ್ 1000, ಹೌದಾ? ಹಾಗಾದ್ರೆ ನಮಗೆ ಒಂದ್ ಇಲ್ಲಿ ಲಾಸ್ಟ್ 1999 ಬರುವವರೆಗೂ ಏನ್ ನಾವು ಸಂಖ್ಯೆಯನ್ನು ಬರೀಬಹುದು. ಹಾಗಾದ್ರೆ ನಮಗೆ 999 ಭಾಗಲಬ್ಧ ಸಂಖ್ಯೆಗಳು ಸಿಗ್ತವೆ. ಹಾಗಾದ್ರೆ ನೋಡಿ, ಅದೇ ಒಂದು ವಿಚಾರ ಮಾಡಿ, ಈಗ 10,000 ಗುಣಿಸಿದ್ರೆ 9,990 ಸಿಗ್ತವೆ, 100,000 ಗುಣಿಸಿದ್ರೆ ಆಮೇಲೆ 99,990 ಸಿಗ್ತವೆ. ನೀವು ಎಷ್ಟರಿಂದ ಗುಣಿಸ್ತೀರಿ ಅದಕ್ಕಿಂತಲೂ ಏನಪ್ಪಾ ಅಂದ್ರೆ ಒಂದು ಏನಪ್ಪಾ ಅಂದ್ರೆ ನಿಮಗೆ ಇಲ್ಲಿ ಕಡಿಮೆ ಭಾಗಲಬ್ಧ ಸಂಖ್ಯೆಗಳು ಸಿಗ್ತಾ ಹೋಗ್ತವೆ. ನೀವು ಒಂದ್ ವೇಳೆ ಏನಪ್ಪಾ ಅಂದ್ರೆ 1 ಕೋಟಿಯಿಂದ ಭಾಗಿಸಿದ್ರೆ 99,999,999 ಭಾಗಲಬ್ಧ ಸಂಖ್ಯೆ ಸಿಗ್ತವೆ. ಅಂದ್ರೆ ಇದಕ್ಕೆ ನೀವು ಸಂಖ್ಯೆ ಗುಣಿಸೋದಕ್ಕೂ ಏನಪ್ಪಾ ಪರಿಮಿತಿ ಇಲ್ಲ, ಆಮೇಲೆ ಈ ಬರುವಂತ ಸಂಖ್ಯೆಗಳಿಗೂ ಪರಿಮಿತಿ ಇಲ್ಲ. ಆದ್ದರಿಂದ ಇದರಿಂದ ಈ ಒಂದು ಇದರಿಂದ ನೋಡಿ, ನಾವು ಕೋಷ್ಟಕದನ್ನು ನೋಡಿ ನಾವ್ ಏನ ತಿಳ್ಕೊಬಹುದು ಅಂತಂದ್ರೆ ಒಂದು ತೀರ್ಮಾನಕ್ಕೆ ಬರಬಹುದು. ಏನಂತಂದ್ರೆ ಎರಡು ದತ್ತ ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳಿವೆ. ಈ ವರ್ಡ್ ಅನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಎರಡು ದತ್ತ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳಿವೆ. ನಾವು ಬೇಕಾದಷ್ಟು ಭಾಗಲಬ್ಧ ಸಂಖ್ಯೆಯನ್ನ ನೀವು ಬರೀಬಹುದು. ಓಕೆನಾ? ಇದು ಚೆನ್ನಾಗಿ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಅರ್ಥ ಆಗಿತ್ತು ಅಂತಂದ್ರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಇದರ ಮುಂದಿನ ಭಾಗದಲ್ಲಿ ಸಿಗೋಣ. ಅಭ್ಯಾಸ 1.3 ಅನ್ನ ಮುಂದಿನ ವಿಡಿಯೋದಲ್ಲಿ ಬಿಡಿಸೋಣ ಅಂತ ಹೇಳ್ತಾ ನೆಕ್ಸ್ಟ್ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ. ಅಲ್ಲಿವರೆಗೂ